ಜೈ ಹಿಂದ್. ಇಂಡಿಯನ್ ಅಗ್ನಿವೀರ ಆರ್ಮಿ ರ್ಯಾಲಿ 2023 ಮಂಗಳೂರು ಏರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ರನ್ನಿಂಗ್ ಸ್ಟಾರ್ಟ್ ಆಯಿತು. ಗಮನಿಸ್ಬೋದು ನಿಮ್ಗೆ ಅಗ್ದಿ ವಿಡಿಯೋ ಕ್ಲಿಯರ್ ಆಗಿದೆ. ರನ್ನಿಂಗ್ ಸ್ಟಾರ್ಟ್ ಅದ ನೋಡಿ, ನಿಮ್ಮ ಹುಡುಗರು ಯಾರು ಇದ್ದರೆ ನೀವು ಗುರ್ತಾ ಹಿಡಿಬೋದು. ರನ್ನಿಂಗ್ ಭಾಳ ವೇಗವಾಗಿ ರನ್ನಿಂಗ್ ಮಾಡ್ತಾ ಇದ್ದಾರೆ. ಇದು ಮಂಗಳೂರು ಏರೋದಿಂದ ನಡೆಯತಕ್ಕಂಥ ಉಡುಪಿಯ ಮಹಾತ್ಮ ಗಾಂಧಿ ಜಿಲ್ಲಾ ಸ್ಟೇಡಿಯಂದಲ್ಲಿ ರನ್ನಿಂಗ್ ಫಿಸಿಕಲ್ ನಡೀತಾ ಇದೆ. ಅಭ್ಯರ್ಥಿಗಳು ಗಮನಿಸಬೇಕು. ಈಗ ಮೂರನೇ ದಿನದ ರನ್ನಿಂಗ್ ವಿಡಿಯೋನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಭಾಳಷ್ಟು ಜನ ಅಭ್ಯರ್ಥಿಗಳು ನಿನ್ನೆ ದಿವಸ ಕಮೆಂಟ್ ಮಾಡ್ತಾಯಿದ್ರು, ಸರ್ ಮೆಡಿಕಲ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಆ ವಿಡಿಯೋನ ನೋಡ್ತಾ, ಟೈಮ್ ನೋಡ್ತಾ, ಹಾಗೆ ನನ್ನ ಧ್ವನಿಯನ್ನು ಕೇಳ್ತಾ ಹೋಗಿ ಅಭ್ಯರ್ಥಿಗಳೇ. ಫಿಸಿಕಲ್ ಅಂದರೆ ರನ್ನಿಂಗು, ಪ್ಲಬ್ಸು, ಆಮೇಲೆ ಲಾಂಗ್ ಜಂಪು, ಜಿಗ್ ಜಾಗ್ ನಡಿಗೆ, ಹೈಟಾ, ವೇಟಾ, ಚೆಸ್ಟಾ, ಇವುಗಳಾದಮೇಲೆ ನೆಕ್ಸ್ಟ್ ಏನು ಚೆಕ್ ಮಾಡ್ತಾರಪ್ಪ ಅಂದರೆ ಅಲ್ಲಿ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಡಾಕ್ಯುಮೆಂಟ್ ಚೆಕ್ ಮಾಡಿದ ಮೇಲೆ ಏನಾಗ್ತದಂದ್ರೆ ಮರದನ್ನು ನಿಮಗೆ ಮೆಡಿಕಲ್ ಕೊಡ್ತಾರೆ. ಮೆಡಿಕಲ್ಗೆ ಹೋಗಬೇಕಾದ್ರೆ ಬೆಳಗ್ಗೆ 5:30 ಟೈಮಿಂಗನ್ನು ಕೊಟ್ಟಿದ್ದಾರೆ ನಿನ್ನೆ ದಿವಸ. ಬೆಳಗ್ಗೆ 5:30 ರಿಪೋರ್ಟಿಂಗ್ ಮಾಡ್ಕೋಬೇಕು. ನೀವು ಮೆಡಿಕಲ್ಗೆ ಹೋಗುವಾಗ ಸ್ವಚ್ಛವಾಗಿ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಹೋಗಬೇಕು. ಆಮೇಲೆ ಅಲ್ಲಿ ಹೋದ್ಮೇಲೆ ಫಸ್ಟ್ ಏನಿರ್ತದಪ್ಪ ಅಂದರೆ ನಿಮ್ಮ ತಂಬನ್ನು ತಗೋತಾರೆ. ಅಲ್ಲಿ ನಿಮ್ಮ ತಂಪು ತಗೋತಾರೆ, ತಂಪು ತೊಗೊಂಡು ಒಳಗಡೆ ಕರ್ಕೋತಾರೆ. ಆಮೇಲೆ ಇನ್ನೊಂದು ವಿಶೇಷ ನೀವು ನೆನಪಿಟ್ಕೋಬೇಕಾಗಿದ್ದು, ಪ್ರತಿಯೊಬ್ಬರು ನಿಮ್ಮ ಫೋಟೋಗಳನ್ನು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಡಾಕ್ಯುಮೆಂಟ್ಸು ಅದರ ಜೊತೆ ನಿಮ್ಮ ಫೋಟೋಗಳನ್ನು ಮೆಡಿಕಲ್ಗೆ ಹೋಗುವಾಗ ಸಹಿತ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ನೀವು ಅಲ್ಲಿ ಮೆಡಿಕಲ್ ಪಿಟ್ ಆದಿರಿ ಅಂದರೆ 2 ಫೋಟೋ ತೊಗೋತಾರೆ, ಆಮೇಲೆ ಮೆಡಿಕಲ್ ಅನ್ಪಿಟ್ ಆದಿರಿ ಅಂದರೆ 5 ಫೋಟೋ ತೊಗೋತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಫೋಟೋವನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ರಿ. ಆಮೇಲೆ ತಂಬು ತೊಗೋತಾರೆ, ತಂಬು ತೊಗೊಂಡು ನಿಮ್ಮನ್ನೆಲ್ಲರನ್ನು ಅಲ್ಲಿ ಬ್ಯಾಚಸ್ ಮಾಡ್ತಾರೆ. 25 ಜನರು ಒಂದೊಂದು ಬ್ಯಾಚ್ ಮಾಡ್ತಾರೆ ಮೆಡಿಕಲ್ ಒಳಗೆ. ಬ್ಯಾಚ್ ಮಾಡಿ ಎಲ್ಲರನ್ನು ಕುಣಿಸ್ತಾರೆ. ಕುಣಿಸಿ ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ ಪ್ಯಾಂಟು ಶರ್ಟು ತೆಗೆದು ನೀವು ಹಾಫ್ ಪ್ಯಾಂಟ್ ಮೇಲೆ ಬ್ಯಾಚಾಗಿ ಕೂಡಿರಬೇಕು. ಹಾಫ್ ಪ್ಯಾಂಟ್ ಮೇಲೆ ಬ್ಯಾಚಾಗಿ ಕೂತಿರಪ್ಪ ಅಂದರೆ ಆಮೇಲೆ ಒಬ್ಬೊಬ್ಬರನ್ನ ಕರೆದು ಮೆಡಿಕಲ್ ಸ್ಟಾರ್ಟ್ ಆಗ್ತದೆ. ಮೆಡಿಕಲ್ ಸ್ಟಾರ್ಟ್ ಆಗುವಾಗ ಅಲ್ಲಿ ಎಲ್ಲ ರೀತಿ ಚೆಕ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಒಂದೇದು ಕಣ್ಣಲ್ಲಿ ಕಲರ್ ಬ್ಯಾಂಡ್ಸ್ ಚೆಕ್ ಮಾಡ್ತಾರೆ, ಡಿಸ್ಟೆನ್ಸ್ ಚೆಕ್ ಮಾಡ್ತಾರೆ, ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮುಗಿನಿ ಒಳಗೆ ಮೌಸ್ ಅದು ಏನಾರ ಬೆಳೆದ್ರೆ ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಮುಂದಿನ ಹಲ್ಲುಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ ಎರಡೂ ಕೈಗಳನ್ನು ಚೆಕ್ ಮಾಡ್ತಾರೆ, ಮೊಣಕೈ ಬೆಂಡ್ ಇರಬಾರ್ದು. ಆಮೇಲೆ ಮುಂದೆ ಕೈಗಳು ಸೇಕ್ ಆಗ್ತಾ ಇರಬಾರ್ದು. ಆಮೇಲೆ ಕೈಯಲ್ಲಿ ಬೆವರು ಬಿಡ್ತಾ ಇರಬಾರ್ದು. ಆಮೇಲೆ ಟ್ಯಾಟೋ ಇರಬಾರ್ದು. ಪ್ರತಿಯೊಂದು ಭಾಗಗಳನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಎರಡೂ ಭುಜಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಪೂರ್ತಿ ನಿಮ್ಮನ್ನು ನೆಕೆಡಾಗಿ ಪೂರ್ಣ ನಿಮ್ಮ ಮೂಲವಾದಿ ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ಮದು ಪ್ರತಿಯೊಂದು ಭಾಗವನ್ನು ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಎರಡು ಮೊಣಕಾಲು ಕೂಡ್ತಿದ್ದು ಅಂದರೆ ಅವನ್ನ ಚೆಕ್ ಮಾಡ್ತಾರೆ. ಆಮೇಲೆ ಕಾಲಿನಿಂದ ನರ ಎಳ್ತಿದ್ದು ಅಂದರೆ ಅವನು ಚೆಕ್ ಮಾಡ್ತಾರೆ. ಆಮೇಲೆ ಚಪ್ಪಟೆ ಪಾದಿದ್ದರೆ ಅವನು ಚೆಕ್ ಮಾಡ್ತಾರೆ. ಪ್ರತಿಯೊಂದು ಅಗದಿ ಸ್ಟ್ರಿಕ್ಟಾಗಿ ಮೆಡಿಕಲನ್ನು ಚೆಕ್ ಮಾಡ್ತಾರೆ. ಆಮೇಲೆ ಲಾಸ್ಟಿಗೆ ಏನಾಯ್ತಪ್ಪ ಅಂದರೆ ನೀವು ಪಿಟ್ ಆದ್ರಪ್ಪ ಅಂದರೆ ನಿಮಗೆ 2 ಫೋಟೋ ಇಸ್ಕೊಂಡು ನೀವು ಪಿಟ್ ಅಂತ ಹೇಳ್ತಾರೆ. ನೀವು ಅನ್ಪಿಟ್ ಆದ್ರಿಂದ ಎಷ್ಟು ಪಾಯಿಂಟ್ ಒಳಗೆ ಅನ್ಪಿಟ್ ಆಗಿರ್ತೀರಿ ಅದನ್ನು ಬರೆದು ಕೊಡ್ತಾರೆ. ಅದು ಏನಪ್ಪ ಅಂದರೆ ಮಂಗಳೂರು ಇದು ಈಗ ಏನು ನಡೆದಾರೆ ರ್ಯಾಲಿ, ಈ ರ್ಯಾಲಿ ಒಳಗೆ ಮೆಡಿಕಲ್ ಅನ್ಪಿಟ್ ಆದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಕಮಾಂಡ್ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾ ಇದ್ದಾರೆ. ಅದು ಇದೇ ತಿಂಗಳು 21 ತಾರೀಕಿನಿಂದ ಸ್ಟಾರ್ಟ್ ಆಗತ್ತವೆ. ಡೈಲಿ 21, 22, 23, 24 ಹಿಂಗೆ ಕಂಟಿನ್ಯೂ ಮೆಡಿಕಲ್ ಡೇಟ್ಗಳನ್ನ ನೀವು ಬೆಂಗಳೂರು ಕಮಾಂಡ್ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಬೇಕಾಗ್ತದೆ. ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ಫೈನಲ್ ಮಾಡ್ಕೋಬೇಕಾಗ್ತದೆ. ಅಭ್ಯರ್ಥಿಗಳೇ, ಅನ್ಪಿಟ್ ಆದಂಥ ಅಭ್ಯರ್ಥಿಗಳು ನೀವು ಏನು ಮಾಡಬೇಕಪ್ಪ ಅಂದರೆ ಕರೆಕ್ಟ್ ನೀವು ಯಾವ ಡೇಟಿಗೆ ಕೊಟ್ಟಿರ್ತಾರೆ ಅದೇ ಡೇಟಿಗೆ ಹೋಗಬೇಕು. ಆ ಡೇಟಿಗೆ ಹೋಗಲಿಲ್ಲಪ್ಪ ಅಂದರೆ ನೀವು ಮುಂದೆ ಮುಗೀತು, ಹೊಳ್ಳಿ ಆಮೇಲೆ ಹೋದರೆ ತೊಗೋದಿಲ್ಲ. ಇದೊಂದು ನೆನಪಿಟ್ಕೋಬೇಕು. ನಿಮಗೆ ಯಾವ ಡೇಟ್ ಕೊಟ್ಟಿರ್ತಾರೆ ಕರೆಕ್ಟಾಗಿ ತಿಳ್ಕೊಂಡು ನೀವು ಬೆಂಗಳೂರು ಕಮಾಂಡ್ ಹಾಸ್ಪಿಟ್ಲಿಗೆ ಹೋಗಿ ಏನು ಮೆಡಿಕಲ್ ಅನ್ಪಿಟ್ ಮಾಡಿರ್ತಾರೆ ಅವುಗಳನ್ನು ಚೆಕ್ ಮಾಡ್ಕೊಂಡು ಪಿಟ್ ಮಾಡ್ಕೊಂಬರಬೇಕು. ಅಭ್ಯರ್ಥಿಗಳೇ, ಮೆಡಿಕಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮತ್ತು ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ನಿಮ್ಗೆ ಗೊತ್ತಿರಲಿ, ಮೆಡಿಕಲ್ ಏನಪ್ಪ ಅಂದರೆ ಅಲ್ಲೇ ಬಾಜು ಒಂದು ಇದ್ರ ಗ್ರೌಂಡ್ ಬಾಜುನ ಒಂದು ಸ್ಟೇಡಿಯಂ ಅದ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮೆಡಿಕಲನ್ನು ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲೇ ಬಾಜು ಅದ, ಇಂಡೋರ್ ಸ್ಟೇಡಿಯಂ ಅಂತದ, ಅಲ್ಲಿ ನಿಮ್ಮ ಮೆಡಿಕಲನ್ನು ಚೆಕ್ ಮಾಡ್ತಾರೆ. ಬೆಳಗಿನ ಟೈಮ ಕರೆಕ್ಟಾಗಿ ಹೋಗಿ ಮೆಡಿಕಲನ್ನು ಚೆಕ್ ಮಾಡ್ಕೊರಿ. ಮತ್ತು ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿರಿ, ಮತ್ತು ಮುಂದಿನ ವಿಡಿಯೋದಾಗ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಅಭ್ಯರ್ಥಿಗಳು ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು ಭಾಳಷ್ಟು ಜನ ಅಭ್ಯರ್ಥಿಗಳು ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇದು ಮುಂಜಾನೆ ಇವತ್ತು ಅಗ್ನಿವೀರ ಆರ್ಮಿ ರ್ಯಾಲಿಯ ಮೂರನೇ ದಿನದ ರನ್ನಿಂಗ್ ವಿಡಿಯೋನ್ನು ಇವಾಗ ನೀವು ನೋಡ್ತಾ ಇದ್ದೀರಾ. ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ ನಾವು ಗಮನಿಸ್ಬೋದು. ಇಲ್ಲಿ 4ನೇ ರೌಂಡ್ ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು. ಲಾಸ್ಟ್ ರೌಂಡ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಅಗ್ನಿವೀರ ಆರ್ಮಿ ರ್ಯಾಲಿ ಪ್ರಯತ್ನ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ. ನಿಮ್ಮ ಪ್ರೋತ್ಸಾಹ ಎಷ್ಟಿರ್ತದೆ ಅಷ್ಟು ನಾವು ಖುಷಿಯಿಂದ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ಹಾಗೆ ನಿಮ್ಮ ಕಮೆಂಟ್ಗಳು ಇರಲಿ. ನೋಡಿರಿ, ಟೈಮ್ ನೋಡ್ತಾ ಇದ್ರಿ, ಟೈಮ್ ನೋಡ್ತಾ ಇರ್ರಿ. ಈಗ ಅಲ್ಲಿ ಲಾಸ್ಟ್ ಓಡಿ ಬರ್ತಾ ಇದ್ದಾನೆ ನೋಡಿ, ಗಮನಿಸ್ಬೋದು ಅಲ್ಲಿ ನೋಡಿರಿ.
ಎಷ್ಟು ವೇಗವಾಗಿ ಬರ್ತಾ ಇದ್ದಾನೆ ಮುಂದಿನವನ್ನು ನಾವು ಗಮನಿಸ್ಬೋದು. ಟೈಮ್ ಕಡೆಯೂ ನಾವು ಲಕ್ಷ್ಯ ಕೊಡ್ಬೋದು. ಬಹಳ ವೇಗವಾಗಿ ನೋಡ್ರಿ, 4:59 ಫಸ್ಟ್ ಬಂದಂಥ ಅಭ್ಯರ್ಥಿ ನೋಡ್ರಿ, ಎಕ್ಸಲೆಂಟ್ ಟೆಸ್ಟ್ ಜನಕರ ಅವ್ನು ಭಾಳ ನೋಡ್ರಿ, ಎಷ್ಟು ಡಿಫ್ರೆನ್ಸಾಗಿ ಬಂದಾನೆ. ಫಸ್ಟ್ ಬಂದಂಥ ಅಭ್ಯರ್ಥಿ ಭಾಳ ಡಿಫ್ರೆನ್ಸಾಗಿ ಬಂದಿದ್ದಾನೆ. ಟೈಮಿಂಗ್ ನೋಡ್ರಿ, ಮುಂದಿನವ್ರ ಟೈಮಿಂಗ್ ನೋಡ್ರಿ, ಅಗದಿ ಕ್ಲಿಯರಾಗಿ ವಿಡಿಯೋ ಅದ ನಿಮ್ಗೆ ಕಾಣಿಸ್ತಾ ಇದೆ. ನಿಮ್ಮ ಪ್ರೋತ್ಸಾಹ ಇರಬೇಕು ನಮ್ಗೆ, ನಿಮ್ಮ ಕಮೆಂಟ್ಗಳನ್ನ ಒಳ್ಳೆ ಒಳ್ಳೆ ಕಮೆಂಟ್ಗಳು ಬರ್ತಾ ಇರಬೇಕು. ನಿಮ್ಮ ಡೌಟ್ಸ್ ಇದ್ದಂಥ ಕಮೆಂಟ್ಗಳನ್ನ ಹಾಕ್ತಾ ಇರಿ. ಪ್ರತಿಯೊಂದಕ್ಕೂ ನಾನು ವಿಡಿಯೋದ ಮುಖಾಂತರ ನಿಮ್ಗೆ ಇಲ್ಲಿ ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಅಭ್ಯರ್ಥಿಗಳು ಗಮನಿಸ್ಬೋದು ನೋಡ್ರಿ, ಫಸ್ಟ್ ಗ್ರೂಪ್ 8 ಜನ ಆಗ್ತಾ ಇದ್ದಾರೆ ನೋಡ್ರಿ, ಗಮನಿಸ್ಬೋದು. ಫಸ್ಟ್ ಗ್ರೂಪ್ ನೋಡಿ, ಫಸ್ಟ್ ಗ್ರೂಪ್ ಮುಗಿತು, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯ್ತು. ಈಗ ಗಮನಿಸ್ಬೋದು ಅಭ್ಯರ್ಥಿಗಳೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಶೇಷ ಮಾಹಿತಿಯನ್ನು ಹೇಳ್ತಿದ್ದೀನಿ. ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಇರಿ, ಅಂದರೆ ನಿಮಗೆ ಸಂಪೂರ್ಣ ಮಾಹಿತಿ, ಅಗ್ನಿವೀರ ಆರ್ಮಿ ರ್ಯಾಲಿಯ ಸಂಪೂರ್ಣ ಮಾಹಿತಿ ನಿಮಗೆ ತಿಳ್ತದೆ. ಪ್ರತಿಯೊಂದು ವಿಡಿಯೋನ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ಅಂದರೆ ಪ್ರತಿಯೊಂದಕ್ಕೆ ನಾವು ಉತ್ತರವನ್ನು ಕೊಡ್ತಾ ಇರ್ತೀನಿ, ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ನೋಡಿರಿ, ಕ್ಲೋಸ್ ಮಾಡಿದರೆ ಅಲ್ಲಿ ನೋಡಿ, ಒಬ್ಬ ಅಭ್ಯರ್ಥಿ ಒಳಗಡೆ ಹೋಗಿದ್ದಾನೆ ನೋಡಿ, ಗಮನಿಸ್ಬೋದು. ಪಾಪ ನೋಡ್ರಲ್ಲಿ ಅವನ ಆರ್ಮಿಯವ್ರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಟೈಮ್ ಕ್ಲೋಸ್ ಆದಮೇಲೆ ಹೊರಗಡೆ ಕ್ಲೋಸ್ ಆಗಿದೆ ಟೈಮ್ ನೋಡ್ಬೋದು. ಪಾಪ ಭಾಳ ದುಃಖವನ್ನು ಪಡ್ತಾ ಇದ್ದಾನೆ ನೋಡ್ಬೋದು. ಅವನ ಇಲ್ಲಿ ಭಾಳ ನೋವಾಗ್ತದೆ, ನೋಡಿದರೆ ನೋವಾಗ್ತದೆ, ಏನು ಮಾಡಲಿಕ್ಕೆ ಸಾಧ್ಯ. ನೋಡ್ರಿ, ಎತ್ಕೊಂಬಂದು ಹೊರಗೆ ಬಿಡ್ತಾ ಇದ್ದಾರೆ, ಎತ್ಕೊಂಬಂದು ಹೊರಗೆ ಬಿಡ್ತದೆ. ಯಾಕಂದರೆ ಟೈಮ್ ಮುಗಿದ ಮೇಲೆ ಒಳಗಡೆ ಬಂದರೆ ಒಂದೊಂದು ಸೆಕೆಂಡು ಸಹಿತ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಅಭ್ಯರ್ಥಿಗಳೇ, ಈ ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ ಆ ಅಭ್ಯರ್ಥಿ ನೋಡ್ರಿ ಅಲ್ಲಿ ಯಾವ ರೀತಿ ಆ ಅಭ್ಯರ್ಥಿನ ಆಗ ಕರ್ಕೊಂಬಂದ್ರೆ ಅನ್ನೋದನ್ನು ನೀವು ನೋಡಿದಿರಿ. ಒಂದೊಂದು ನಿಮಿಷ ಸಹಿತ, ಒಂದೊಂದು ಸೆಕೆಂಡ್ ಸಹಿತ ಭಾಳ ಇಂಪಾರ್ಟೆಂಟ. ಓಕೆ, ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ, ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.